ಕಾಂತಾರ ಸಿನಿಮಾ ಯಶಸ್ಸಿನ ಬಳಿಕ ತುಳುನಾಡಿನ ದೈವಗಳು ಎಲ್ಲರ ಮನೆ ಮಾತಾಗಿವೆ. ಇವತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕರಾವಳಿಯ ಕಾರಣಿಕ ಶಕ್ತಿ ಕೊರಗಜ್ಜ ದೈವದ ಕ್ಷೇತ್ರಕ್ಕೆ ಭೇಟಿ ನೀಡಿ ವಿಶೇಷ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಕುತೂಹಲ ಮೂಡಿಸಿದ್ದಾರೆ. ಇದೇ ವೇಳೆ ಚುನಾವಣೆಯಲ್ಲಿ ಮತ್ತೆ ಸುಮಲತಾ ಅಮ್ಮನಿಗೆ ಸಾರಥಿಯಾಗುವ ಸುಳಿವು ನೀಡಿದ್ದಾರೆ. ದಕ್ಷಿಣ ಕನ್ನಡ ಪವಿತ್ರ ಹಾಗೂ ಅತ್ಯಂತ ಬೇಡಿಕೆಯ ಕೊರಗಜ್ಜ ದೈವದ ಆದಿಸ್ಥಳವಾಗಿದೆ. ತುಳುನಾಡಿನಾದ್ಯಂತ ಹೆಚ್ಚು ಪೂಜಿಸುವ ದೈವವೆಂದರೆ ಕೊರಗಜ್ಜ. ಕೊರಗಜ್ಜನ ಮಹಿಮೆ ಕೇವಲ ದಕ್ಷಿಣ ಕರ್ನಾಟಕದಲ್ಲಿ ಮಾತ್ರವಲ್ಲ, ದೇಶದ ವಿವಿಧ ಭಾಗಗಳಿಗೂ ಪಸರಿಸಿದೆ. ತುಳುನಾಡಿನ ಕೊರಗಜ್ಜ ಕ್ಷೇತ್ರದಲ್ಲಿ ಅಭಿಮಾನಿಗಳ ದರ್ಶನ. ಕೊರಗಜ್ಜನಿಗೆ ಕಾಟೇರನ ಪೂಜೆ, ಪ್ರಾರ್ಥನೆ, ಕುತೂಹಲ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇವತ್ತು ಮಂಗಳೂರು ಹೊರವಲಯದಲ್ಲಿರುವ ಕುತ್ತಾರು ಕೊರಗಜ್ಜನ ಆದಿಕ್ಷೇತ್ರಕ್ಕೆ ಭೇಟಿ ನೀಡಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ನಟ ದರ್ಶನ್, ಮೊದಲ ಬಾರಿಗೆ ಕೊರಗಜ್ಜನ ಸನ್ನಿಧಿಗೆ ಭೇಟಿ ನೀಡಿದ್ದೇನೆ. ಮಂಗಳೂರಿಗೆ ಹಲವು ಬಾರಿ ಬಂದಿದ್ರೂ ಇಲ್ಲಿಗೆ ಬರಲು ಆಗಿರಲಿಲ್ಲ, ಹೀಗಾಗಿ ಕ್ಷೇತ್ರ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಆದ್ರೆ ಇಲ್ಲಿಗೆ ಬರೋದಕ್ಕೆ ಬೇರೆ ಯಾವುದೇ ಕಾರಣಗಳಿಲ್ಲ ಅಂದ್ರು. ಖುಷಿ ಆಕ್ಚುಲಿ ಎಲ್ಲರೂ ಹೇಳ್ತಾ ಇದ್ರು, ನಾನು ಮಂಗಳೂರು ಸುಮಾರು ಸಲ ಬಂದು ಬಟ್ ಬರಲಿಲ್ಲ, ಅದಕ್ಕೋಸ್ಕರ ಬಂದು ಹೋಗೋಣ ಅಂತ. ಇನ್ನು ಕೊರಗಜ್ಜನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಸಲ್ಲಿಸಿದ ಬಳಿಕ ನಟ ದರ್ಶನ್ಗೆ ಕೊರಗಜ್ಜ ಕ್ಷೇತ್ರದಿಂದ ಗೌರವ ಸಲ್ಲಿಸಲಾಯಿತು. ನಟ ದರ್ಶನ್ ಕಂಡ ತಕ್ಷಣ ಪುಳಕಿತರಾದ ಅಭಿಮಾನಿಗಳು ನೆಚ್ಚಿನ ನಟನ ಜೊತೆ ಫೋಟೋ ತೆಗೆಸಿಕೊಳ್ಳಲು ಮುಗಿಬಿದ್ರು. ದರ್ಶನ್ಗೆ ಹಾಸ್ಯನಟ ಚಿಕ್ಕಣ್ಣ ಸಾಥ್ ಕೊಟ್ರು. ಏನೇ ಆಗಲಿ ನಾನು ಅಮ್ಮನ ಜೊತೆ ಸದಾ ಇರ್ತೇನೆ. ಚುನಾವಣೆಯಲ್ಲಿ ಸುಮಲತಾಗೆ ಬೆಂಬಲ ಸೂಚಿಸಿದ ದಾಸ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾಗೆ ಬೆಂಬಲ ಕೊಡ್ತೀರಾ ಅನ್ನೋ ಪ್ರಶ್ನೆಗೆ, ಏನೇ ಆದ್ರೂ ನಾನು ಸುಮಲತಾ ಅಮ್ಮನ ಜೊತೆ ಇರ್ತೇನೆ ಅಂತ ನಟ ದರ್ಶನ್ ಹೇಳಿದ್ದಾರೆ. ನಿಮ್ಮ ಮನೆಯಲ್ಲಿ ನಿಮ್ಮ ಅಮ್ಮನ ಬಿಟ್ಟು ಬಿಡ್ತೀರಾ? ಕಳೆದ ಚುನಾವಣೆಯಲ್ಲಿ ಅಮ್ಮನ ಜೊತೆ ಇದ್ದೆ, ಈಗಲೂ ಇರ್ತೀನಿ ಎನ್ನುವ ಮೂಲಕ ಬೆಂಬಲ ಸೂಚಿಸಿದ್ದಾರೆ. ಒಂದೇನಂದ್ರೆ ಸರ್, ಪೊಲಿಟಿಕಲಿ ಇಟ್ ಇಸ್ ಟೈಮ್. ಆಕ್ಚುಲಿ ಮೊನ್ನೆ ಎಲ್ಲ ಅಮ್ಮನ ಜೊತೆಗೆ ಲಾಸ್ಟ್ ಟೈಮ್ ಜೊತೆಗೆ ಅವ್ರದ್ದೇನಾದ್ರು ಅವ್ರ ಜೊತೆಗೆ ಇರುವಲ್ವಾ? ಈಗ ಒಂದೇನ ನಿಮ್ಮ ಮನೇಲಿ ತಾಯಿ ಬಿಟ್ಬಿಡ್ತೀರಾ? ಬಿಡ್ತೀರಾ ಇಲ್ವಾ? ಹಾಗಾದ್ರೆ ಬೇರೆ ಆಕ್ಚುಲಿ ಇದಕ್ಕೆ ಬಂದ ತಕ್ಷಣ ಬೇರೆ ಬಿಡ್ ನಮ್ಮ ತಾಯಲ್ಲ ಅಂತ ಬಿಟ್ಬಿಡ್ತೀರಾ? ಅಮ್ಮ ಅಮ್ಮನೇ ಸರ್. ಕಳೆದ ಬಾರಿ ಮಂಡ್ಯ ಲೋಕಕಣದಲ್ಲಿ ನಟ ದರ್ಶನ್ ನಟ ಎಸ್ ಜೋಡೆತ್ತುಗಳಾಗಿ ಸುಮಲತಾಗೆ ಸಾಥ್ ನೀಡಿದ್ರು. ಬಳಿಕ ಸುಮಲತಾ ಗೆಲುವಿನ ಸುನಾಮಿ ಸೃಷ್ಟಿಸಿದ್ದು ದಾಖಲೆ. ಈ ಬಾರಿಯೂ ಸಂಸದೆ ಸುಮಲತಾಗೆ ನಟ ದರ್ಶನ್ ಬೆಂಬಲ ಸೂಚಿಸುವ ಸುಳಿವು ನೀಡಿದ್ದು ಕೊರಗಜ್ಜನಿಗೆ ಪ್ರಾರ್ಥಿಸಿದ್ರಾ ಅನ್ನೋ ಕುತೂಹಲ ಮೂಡಿದೆ. ಕಿರಣ್, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.